ನವರಾತ್ರಿ ಹಬ್ಬ ಸಮೀಪಿಸುತ್ತಾ ಇದೆ ಈ ನಿಟ್ಟಿನಲ್ಲಿ ಕರಾವಳಿಯ ಪ್ರಸಿದ್ಧ ದೇವಿ ಕ್ಷೇತ್ರ ಮಹತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವಕ್ಕೆ ಸಕಲ ರೀತಿಯ ಸಿದ್ಧತೆಗಳು ನಡೆಯತಾ ಇದೆ ಈ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಸೋ ನವರಾತ್ರಿ ಹಬ್ಬ ಸಮೀಪಿಸುತ್ತಾ ಇದ್ದು ಎಲ್ಲಾ ದೇವಿ ಕ್ಷೇತ್ರಗಳಲ್ಲಿಯೂ ಕೂಡ ನವರಾತ್ರಿ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಮಂಗಳೂರಿಗೆ ಮಂಗಳೂರು ಎಂಬ ಹೆಸರು ಬರಲು ಕಾರಣವಾಗಿರುವಂತ ಪ್ರಸಿದ್ಧ ದೇವಿ ಕ್ಷೇತ್ರ ಶ್ರೀ ಮಹತೋಬಾರ ಮಂಗಳಾದೇವಿ ಕ್ಷೇತ್ರದಲ್ಲಿ ನವರಾತ್ರಿ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೆಯತಾ ಇದೆ सो इवत्तु आडळित मंडळिय वतियिंद नवरात्रिय अंगवागि पत्रिका गोष्ठियन्न नडेसलायितु साविरारु वर्षगळ इतिहासविरुवंत महतोबार श्री मंगळादेवी देवस्थानवु देहलिय प्राच्य वस्तु संशोधना इलाखेय ಮೇಲ್ವಿಚಾರಣೆಗೆ ಒಳಪಟ್ಟಿದೆ ಇಲ್ಲಿನ ವಿಶೇಷವೇನೆಂದರೆ ಪುರಾತನ ಕಾಲದ ಬಿಂಬರೂಪದ ಲಿಂಗ ಇದರಲ್ಲಿನ ಆಕೃತಿಯ ಸ್ತ್ರೀ ರೂಪವನ್ನ ಹೋಲ್ತಾ ಇದ್ದು ಶಿವಶಕ್ತಿ ರೂಪದ ಲಿಂಗವೆಂದು ಆರಾಧಿಸಲ್ಪಡತಾ ಇದೆ ವಿಜಯದಶಮಿಯಂದು 500 ಕ್ಕೂ ಮಿಕ್ಕಿ ಮಕ್ಕಳಿಗೆ ವಿದ್ಯಾರಂಭವನ್ನ ನೆರವೇರಿಸಲಾಗುತ್ತದೆ ಮಹಾನವಮಿಯಂದು ಚಂಡಿಕಾ ಹೋಮ 10000 ಕ್ಕೂ ಮಿಕ್ಕಿ ವಾಹನ ಪೂಜೆ ರಾತ್ರಿ ದೊಡ್ಡ ವಿಶೇಷ ರಂಗ ಪೂಜೆ ನಂತರ ಸಣ್ಣ ರಥೋತ್ಸವ ನೆರವೇರಿಸಲಾಗುವುದು ಮಹತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನದಲ್ಲಿ ಕಳೆದ 29 ವರ್ಷಗಳಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ಹಾಗೂ ಇನ್ನು ಮುಂದೆಯೂ ಅನೇಕ ಪ್ರಗತಿಪರ ಕೆಲಸಗಳು ಈಗಿನ ಆಡಳಿತ ಮಂಡಳಿಯಿಂದ ನಡೆಯುತ್ತದೆ ಶ್ರೀ ಮಂಗಳಾದೇವಿ ದೇವಸ್ಥಾನದಲ್ಲಿ ಸರಳ ವಿವಾಹ ಮಂಟಪದಲ್ಲಿ 2000 ಕ್ಕೂ ಮಿಕ್ಕಿ ಬಡವರ ವಿವಾಹಗಳು ನಡೆದಿದೆ ಆಶಕ್ತರಿಗೆ ಸರಳ ರೀತಿಯಾಗಿ ವಿವಾಹವನ್ನ ಧರ್ಮಾರ್ಥವಾಗಿ ನಡೆಸಲಾಗುತ್ತದೆ ದೂರದಿಂದ ಬರುವ ಭಕ್ತಾಭಿಮಾನಿಗಳ ಅನುಕೂಲಕ್ಕಾಗಿ ಪ್ರತಿ ಶುಕ್ರವಾರ ದೇವಸ್ಥಾನದಲ್ಲಿ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ನಿರಂತರವಾಗಿ ದೇವಸ್ಥಾನದ ಆಡಳಿತ ಮಂಡಳಿಯು ನಡೆಸುತ್ತಾ ಬಂದಿರುತ್ತದೆ ಸ್ವಯಂವರ ಪಾರ್ವತಿ ಪೂಜೆಗೆ ದೂರದ ಊರಿನಿಂದ ಬರುವ ಭಕ್ತರಿಗೆ ವಸತಿ ಸೌಕರ್ಯವನ್ನ ದೇವಸ್ಥಾನದ ವತಿಯಿಂದ ನೀಡಲಾಗುವುದು ಪ್ರತಿದಿನ 40ರಿಂದ 50ರ ವರೆಗೆ ಸ್ವಯಂವರ ಪಾರ್ವತಿ ಪೂಜೆಯನ್ನ ದೂರದ ಊರಿನಿಂದ ಪರ ಊರಿನಿಂದ ಬಂದ ಭಕ್ತರು ಸಲ್ಲಿಸುತ್ತಾರೆ ತಿಂಗಳ ಮೊದಲ ಶುಕ್ರವಾರ ಮಂಗಳಾದೇವಿ ದೇವಸ್ಥಾನದಲ್ಲಿ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆಯನ್ನ ಕೂಡ ನಡೆಸಲಾಗ್ತಾ ಇದೆ ವಿಜಯದಶಮಿಯಂದು ಬೆಳಗ್ಗೆ ತೆನೆ ಹಬ್ಬ 8 ಗ್ರಾಮದ ಜನರಿಗೆ ತೆನೆ ನೀಡುವಂತ ಪದ್ಧತಿಯು ಹಿಂದಿನಿಂದಲೂ ನಡೆದು ಬಂದಿದೆ ತದನಂತರ ತುಲಾಭಾರ ಸೇವೆ ಮಧ್ಯಾಹ್ನ ರಥಾರೋಹಣವಾಗಿ ಸಂಜೆ 6 ಗಂಟೆಗೆ ಸರಿಯಾಗಿ ರಥೋತ್ಸವ ನವರಾತ್ರಿ ಸಂದರ್ಭದಲ್ಲಿ ದೇವರಿಗೆ ಕಾರ್ಯಕ್ರಮ ಜರುಗುತ್ತದೆ 10 ದಿನಗಳಲ್ಲಿ ವಿಶೇಷ ಅಲಂಕಾರವಾಗಿ ದುರ್ಗಾದೇವಿ ಆರ್ಯಾದೇವಿ ಭಗವತಿ ಕುಮಾರಿ ಅಂಬಿಕೆ ಮಹಿಷಾಮರ್ದಿನಿ ಚಂಡಿಕೆ ಸರಸ್ವತಿ ವಾಗೀಶ್ವರಿ ಮಂಗಳಾದೇವಿಯ ಅಲಂಕಾರಗಳನ್ನು ಇದು ಒಳಗೊಂಡಿರುತ್ತದೆ ಸೋ ನವರಾತ್ರಿಯ ನವ ದಿನಗಳ ಪೂಜೆಗೆ ಮಹೋತ್ಸವಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ ಅನ್ನುವಂತ ಒಂದು ವಿಚಾರವನ್ನ ಹೇಳಿದ್ದಾರೆ ಇನ್ನು ಪತ್ರಿಕಾ ಗೋಷ್ಠಿಯಲ್ಲಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಪಿ ರಾಮನಾಥ ಹೆಗ್ಡೆ ಜಿ ರಘುರಾಮ ಉಪಾಧ್ಯಾಯ ಅರುಣ್ ಐತಾಳ್ ರಾಮನಾಯಕ ಉಪಸ್ಥಿತರಿದ್ದರು ಶಮಿ ಗಂಟೆವರೆ ಹೋಗಿ ಶಮಿ ಪೂಜೆ ಆಗಿ ದೇವಸ್ಥಾನಕ್ಕೆ ಬಂದು ಬಲಿಯೋತ್ಸವ ನಡೆಯಲಿದೆ 16 ರಂದು ಜಲಕ ಅಂತ ಹೇಳ್ತಾರೆ ಜಲಕ ಅಂದ್ರೆ ಮಂಗಳ ಸ್ನಾನ ಅದು ನೇತ್ರಾವತಿ ನದಿಯಲ್ಲಿ ದೇವರು ಹೋಗಿ ಸ್ನಾನ ಮಾಡಿ ಹಿಂದೆ ಬರುವ ಒಂದು ಪದ್ಧತಿ ಇದೆ ಇದಕ್ಕೆಲ್ಲ ತಾವೆಲ್ಲರೂ ಬಂದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಈಗ ಕೋವಿಡ್ ಇರುವ ಕಾರಣ ಭಾಗವಹಿಸಬೇಕು ಮತ್ತು ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅದಲ್ಲದೆ ನಮಗೆ ಈ ಸಲ ಒಂದು ಆಕರ್ಷಣೆ ಅಂದರೆ ವಿದ್ಯುದ್ದೀಪವನ್ನು ನಮ್ಮ ನಗರ ಮಂಗಳೂರು ನಗರ ಪಾಲಿಕೆಯಿಂದ ನಮಗೆ ವಿದ್ಯುತ್ ದೀಪದ ಹೆಚ್ಚನ್ನು ಪಡೆದಿದ್ದಾರೆ ಆದ್ದರಿಂದ ಎಲ್ಲ ಸದಸ್ಯರು ಇದ್ದಾರೆ ಅಂತ ಅರ್ಜಿ ಬಂದಾಗ ಈಗಲೂ ಅದನ್ನು ಮನ್ನಣೆ ಮಾಡಿ ಅವರಿಗೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡುವಂತ ಒಂದು ಆಡಳಿತ ಮಂಡಳಿಯಲ್ಲಿ ಸುಮಾರು 40 ವರ್ಷದ ಅನುಭವ ಶ್ರೀ ರಮಾನಾಥ ಹೆಗ್ಡೆ ಮತ್ತು ತಂಡಕ್ಕೆ ಇದೆ ಅಲ್ಲಿ ಇವರ ತಂದೆಯವರು ಮಾಡಿದಂತ ಕೆಲಸವನ್ನು ಇವರು ಮುಂದುವರಿಸ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಆ ಪರಿಸರದಲ್ಲಿ ಅದೊಂದು ಪ್ರಭಾವ ಯಾಕೆ ಇಷ್ಟ ಆದಾಗ ಹೊರ ಊರಿಗೆ ಇದು ಬಹಳ ಪ್ರಚಾರ ಆಗಿತ್ತು ಸ್ವಯಂವರ ಪೂಜೆಯಿಂದ ಪ್ರಸಾದ ಸಿಗುತ್ತದೆ ನಿರ್ಣಯ ಆಗುತ್ತದೆ ಬಹಳಷ್ಟು ಸುಖಿಗಳಾಗ್ತಾರೆ ಅಂತ ಹೇಳುವ ಪ್ರಚಾರದಿಂದಾಗಿ ಈಗ ಹೊರ ಊರಿನವರು ಬರ್ತಾ ಇದ್ರು ಆ ಸಂದರ್ಭದಲ್ಲಿ ಅವರಿಗೆ ಹಿಂದಿನ ದಿವಸ ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆಯನ್ನು ಒಂದು ಚಿಕ್ಕ ಮಟ್ಟಿಗೆ ಅಲ್ಲಿ ತಕ್ಕ ಮಟ್ಟಿಗೆ ಮಾಡ್ತಾ ಇತ್ತು ಈಗ ಅದು ಸ್ವಲ್ಪ ದೊಡ್ಡದಾಗಬೇಕೆಂಬ ಒಂದು ಆಸೆ ಆಡಳಿತ ಮಂಡಳಿಗೆ ಇತ್ತು ಹಾಗಾಗಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಮನ್ನಣೆ ಮಾಡಿತ್ತು ಆ ಪ್ರಸ್ತಾವನೆಯ ಮೂಲಕ ಅಲ್ಲಿ ಮಂಕಿ ಸ್ಟ್ಯಾಂಡ್ ಅಂತ ಸುಮಾರು ಒಂದು 20 ಸೆನ್ಸಿನಷ್ಟು ಸ್ಥಳ ಇವತ್ತು ನಮ್ಮ ಕ್ಷೇತ್ರಕ್ಕೆ ಒದಗಿದೆ ಅದನ್ನು ಯಾತ್ರಿಕ ಭವನವಾಗಿ ಮಾಡುವಂತ ಒಂದು ವ್ಯವಸ್ಥೆ ನೆಟ್ಕೊಂಡಿದ್ದಾರೆ ತನ್ನ ಮೂಲಕ ಬರುವಂತ ಸೇವಾರ್ಥಿಗಳಿಗೆ ದರ್ಶನಾರ್ಥಿಗಳಿಗೆ ಆಶ್ರಯದ ಒಂದು ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದೇವೆ ಅದು ಅಲ್ಲದೆ ಶುಕ್ರವಾರ ಪ್ರಸಾದ ಭೋಜನದ ವ್ಯವಸ್ಥೆಯನ್ನು ಆಡಳಿತ ಮಂಡಳಿ ಮಾಡಿತ್ತು ಅದು ಚಿಕ್ಕ ಸಂಖ್ಯೆಯಲ್ಲಿ ಇದ್ದು ಈಗ ಬಹಳ ದೊಡ್ಡ ಸಂಖ್ಯೆಗೆ ಬಂದಿದೆ ಈಗ 2 ವರ್ಷದಲ್ಲಿ ಸ್ವಲ್ಪ ವ್ಯತ್ಯಾಸ ಬೇರೆ ಆಗಿದೆ ಆದರೆ ಬಹಳ ದೊಡ್ಡ ವ್ಯವಸ್ಥೆಗೆ ಬಂದಿತ್ತು
ಆ ಸಂದರ್ಭದಲ್ಲಿ ಜಾಗ ನಮಗೆ ಸಾಕಾಗ್ತಿರಲಿಲ್ಲ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಸುಜೆಯನ್ನು ಬಹಳ ಮೊದಲಿಗೆ ಇಟ್ಟುಕೊಂಡಿದ್ದೇವೆ ಆಮೇಲೆ ರುಚಿಕರವಾದಂತಹ ಆಹಾರವನ್ನು ಕೊಡುವಂತ ವ್ಯವಸ್ಥೆಯಲ್ಲಿ ಮಾಡಿದ್ದೇವೆ ಬಾಯ್ದ ವಿದ್ಯಾರ್ಥಿಗಳೆಲ್ಲ ಇದೆ ಈವನ್ ಪ್ಲೇಟ್ಗಳನ್ನು ತೊಳಿಲು ಕೂಡ ಮೆಷಿನ್ ಅನ್ನೆಲ್ಲ ಮಾಡಿ ಬ್ಲೀಚಿಂಗ್ ಎಲ್ಲ ಮಾಡುವಂತ ವ್ಯವಸ್ಥೆ ಎಲ್ಲ ಮಾಡಿತ್ತು ಆದ್ರೆ ಈಗ ಸುಮಾರು ತುಂಬಾ ಸಂಖ್ಯೆಯಲ್ಲಿ ಬರ್ತಾ ಇತ್ತು ಹಾಗಾಗಿ ಆಡಳಿತ ಮಂಡಳಿ ಒಂದು ಅನ್ನ ಚಕ್ರ ಮಾಡಬೇಕು ಅಂತ ಯೋಜನೆ ಮಾಡಿ ಹಾಗೆ